ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ವಿರುದ್ಧ ಕಿರುಕುಳ ಆರೋಪ. ಮೈಮೂಲ ಅಧ್ಯಕ್ಷ ಸ್ಥಾನಕ್ಕೆ ಪ್ರಸನ್ನ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಸಚಿವರು ತಮ್ಮ ಪುತ್ರನ ಭವಿಷ್ಯಕ್ಕಾಗಿ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಲಾಗಿತ್ತು. 6 ತಿಂಗಳಲ್ಲಿ ಬರೋಬ್ಬರಿ 24 ನೋಟಿಸನ್ನು ಕೊಟ್ಟಿದ್ದಾರೆ ಅಂತ ಪ್ರಸನ್ನ ಆರೋಪಿಸಿದರು. ಇದೀಗ ದಿಢೀರ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಬಿಟ್ಟಿದ್ದಾರೆ ಪ್ರಸನ್ನ. ಅತಿ ಹೆಚ್ಚು ಸ್ಥಾನಗಳಿಂದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ರು ಪ್ರಸನ್ನ. ಆದರೆ ಇನ್ನೂ ಕೂಡ ಪ್ರಸನ್ನ ಅವರ ರಾಜೀನಾಮೆ ಮಾತ್ರ ಅಂಗೀಕಾರ ಆಗಿಲ್ಲ. ಆದರೆ ಸಡನ್ ಆಗಿ ರಾಜೀನಾಮೆ ಕೊಟ್ಟಿರೋದು ಯಾಕೆ ಅನ್ನೋದೊಂದು ಅನುಮಾನ ಈಗ ಹುಟ್ಕೊಳ್ತಾ ಇದೆ. ಯಾಕಂದ್ರೆ ಇವರು ಸಚಿವರ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು, ಅವರ ಪುತ್ರನ ಭವಿಷ್ಯಕ್ಕಾಗಿ ಈ ತರ ನಮಗೆ ಕಿರುಕುಳ ಕೊಡ್ಲಾಗ್ತಿದೆ ಅಂತ ಹೇಳಿದ್ರು, 6 ತಿಂಗಳಲ್ಲಿ ಸುಮಾರು 24 ನೋಟಿಸ್ ಕಳಿಸಿದ್ದಾರೆ ಅಂತ ಹೇಳಿದ್ರು, ಸಚಿವರ ಮೇಲೆ ಆರೋಪ ಮಾಡಿ ಈ ಕೆಲವು ದಿನಗಳ ಆದ ನಂತರ ರಾಜೀನಾಮೆ ಕೊಡ್ತಾರೆ ಅಂತ ಅಂದ್ರೆ ಸಹಜವಾಗಿ ಒಂದು ಅನುಮಾನ ಹುಟ್ಕೊಳತ್ತೆ. ಯಾಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ? ಏನಾದರೂ ಒತ್ತಡ ಇದೆಯಾ? ಅಥವಾ ಏನು ಹೇಳೋದಕ್ಕೆ ಹೊರಟಿದ್ದಾರೆ? ಏನು ಸಮಸ್ಯೆ ಆಗಿದೆ? ಯಾಕೆ ದಿಢೀರಂತ ರಾಜೀನಾಮೆ ಅಂತಿದ್ದಾರೆ? ಯಾಕಂದರೆ ಅತಿ ಹೆಚ್ಚು ಓಟ್ಗಳನ್ನು ಪಟ್ಕೊಂಡಿದ್ರು, ಆ ಮುಖಾಂತರವಾಗಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ರು. ಬಟ್ ಸಡನ್ ಆಗಿ ಈ ಥರ ರಾಜೀನಾಮೆ ಅಂತಿರೋದು ಯಾಕೆ ಅನ್ನೋದು ಅನುಮಾನ. ಆದರೆ ರಾಜೀನಾಮೆ ಏನೋ ಪ್ರಸನ್ನ ಅವರು ಕೊಟ್ಟಿದ್ದಾರೆ, ಇಲ್ಲಿವರೆಗೂ ಅಂಗೀಕಾರ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದಾರೆ. ಯಾಕೆ ಕರೆದು ಮಾತಾಡ್ತಾರಾ? ಏನು ಸಮಸ್ಯೆ ಅಂತ ಅಲಿಸ್ತಾರಾ? ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಯಾವುದಾದ್ರೂ ಒತ್ತಡದಲ್ಲಿದ್ದಾರಾ? ಬಲವಂತವಾಗಿ ರಾಜೀನಾಮೆ ಏನಾದರೂ ಕೊಟ್ಟಿದ್ದಾರಾ ಅಥವಾ ಯಾರಾದರೂ ಕೊಡಿಸಿದ್ದಾರಾ? ಇದೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇವಾಗ ಸಾಕಷ್ಟು ಅಪ್ಡೇಟ್ಗಳು ಲಭ್ಯವಾಗಬೇಕಾಗಿದೆ. ನೋಡಿ, 6 ತಿಂಗಳಲ್ಲಿ 24 ನೋಟಿಸ್ ಕೊಟ್ಟಿದ್ದಾರೆ ಅಂತ ಒಂದು ಗಂಭೀರವಾದಂಥ ಆರೋಪವನ್ನು ಇದೇ ಪ್ರಸನ್ನ ಅವರು ಮಾಡಿದರು. ಇಲ್ಲಿ ಪ್ರಮುಖವಾಗಿ ಶಾಸಕರ ಮೇಲೆ, ಸಚಿವರ ಮೇಲೆ ಒಂದು ಗಂಭೀರವಾದಂಥ ಆರೋಪ ಇತ್ತು. ಅವ್ರ ಪುತ್ರನ ಭವಿಷ್ಯಕ್ಕಾಗಿ ನಮಗೆ ಈ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ ಸಚಿವ ಕೆ ವೆಂಕಟೇಶ್ ಅಂತ. ಇದಾದ್ಮೇಲೆ ಇದೆಲ್ಲ ತಣ್ಣಗಾಯಿತು ಅಂತ ಭಾವಿಸಲು ಆಗಿತ್ತು. ಆದರೆ ಈಗ ನೋಡಿದ್ರೆ ಪ್ರಸನ್ನ ಅವರು ರಾಜೀನಾಮೆಯನ್ನು ನೀಡ್ಬಿಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಪುನೀತ್, ಈ ಥರ ಸಡನ್ ಆಗಿ ಪ್ರಸನ್ನ ಅವರು ರಾಜೀನಾಮೆ ಅಂತಂದಾಗ ಸಹಜವಾಗಿ ಒಂದಷ್ಟು ಅನುಮಾನ ಹುಟ್ಕೊಳ್ಳುತ್ತೆ. ಯಾಕಂದರೆ ಸಚಿವರ ಮೇಲೆ ಗಂಭೀರವಾದಂಥ ಆರೋಪ ಮಾಡಿದರು, ಈಗ ರಾಜೀನಾಮೆ ಅಂತ ಹೇಳ್ತಿದ್ದಾರೆ, ಇನ್ನೊಂದು ಕಡೆಯಲ್ಲಿ ರಾಜೀನಾಮೆ ಅಂಗೀಕಾರ ಆಗಿಲ್ಲ, ಏನು ನಡೀತಾ ಇದೆ ಅಂತ? ಹೌದು ನೀತಿ, ಇಲ್ಲಿ ಮೈಮೂಲ್ ಅಧ್ಯಕ್ಷರಾಗಿರುವಂತಹ ಪ್ರಸನ್ನ ಕುಮಾರ್ ಏನಿದ್ದಾರೆ, ಇವರು ಈಗ ಏನು ಸಚಿವರ ಒಂದು ಕಿರುಕುಳದಿಂದಾಗಿ ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಸಾಕಷ್ಟು ಕಿರುಕುಳಗಳನ್ನ ಕೊಡ್ತಾ ಇದ್ದಾರೆ ಈ ಸಚಿವರು ಅಂತ ಅನ್ನೋ ಒಂದು ಆರೋಪವನ್ನ, ಗಂಭೀರವಾದಂತಹ ಆರೋಪವನ್ನ ಮಾಡುವ ಮುಖಾಂತರ ಈಗ ರಾಜೀನಾಮೆಯನ್ನು ಕೂಡ ಕೊಡ್ತಕ್ಕಂತ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನ ಈಗ ಇದು ಇನ್ನೂ ಕೂಡ ಅವರ ಒಂದು ರಾಜೀನಾಮೆ ಅಂಗೀಕಾರವಾಗಿಲ್ಲ. ಆದ್ರೆ ಏನು ಪಿರಿಯಾಪಟ್ಟಣದಲ್ಲಿ ಅವರ ತಂದೆ ಶಾಸಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು ಕಳೆದ ಬಾರಿ, ಈಗ ಕೆ ವೆಂಕಟೇಶ್ ಅವರ ವಿರುದ್ಧವಾಗಿ ಗೆದ್ದಿರತಕ್ಕಂಥದ್ದು, ಹೀಗಾಗಿ ನಮ್ಮ ತಂದೆಯವರ ಒಂದು ರಾಜಕೀಯ ಒಂದು ಹಿನ್ನೆಲೆ ಇರತಕ್ಕಂಥದ್ದು, ಜೊತೆಗೆ ನಾನು ಅಧ್ಯಕ್ಷ ಏನು ಈಗ ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹಲವಾರು ಬಾರಿ ನೋಟಿಸ್ ಗಳನ್ನ ಕೊಡ್ತಕ್ಕಂಥದ್ದು, ಸುಮ್ಮನೆ ನೋಟಿಸ್ಗಳನ್ನು ಕೊಡುವ ಮುಖಾಂತರ ತಮಗೆ ಕಿರುಕುಳವನ್ನು ಕೊಡ್ತಕ್ಕಂಥದ್ದು, ಮೈಮೂಲ್ ವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಆಗದೇ ಇರೋ ರೀತಿಯಲ್ಲಿ ಸಾಕಷ್ಟು ತೊಂದರೆಗಳನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಜೊತೆಗೆ ಕಳೆದ ಬಾರಿ ಮೈಮೂಲ್ ಅಧ್ಯಕ್ಷನಾಗುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಸ್ಥಾನಗಳಿಂದ ಅಧ್ಯಕ್ಷ ಸ್ಥಾನವನ್ನ ನಾನು ಅಲಂಕರಿಸಿದ್ದೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅದನ್ನ ವಿರೋಧಿಸಿರುವಂತಹ ಏನು ಶಾಸಕ ಇದು ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರ ಒಂದು ಕಿರುಕುಳ ಹೆಚ್ಚಿನದಾಗಿರ್ತಕ್ಕಂಥದ್ದು, ಹೀಗಾಗಿ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಏನು ಗಂಭೀರವಾದಂತಹ ಆರೋಪವನ್ನು ಮಾಡಿದಂತಹ ಪ್ರಸನ್ನ ಈಗ ರಾಜೀನಾಮೆಯನ್ನ ಕೊಟ್ಟಿರ್ತಕ್ಕಂಥದ್ದು, ಈಗ ಯಾವ ರೀತಿಯಾದಂತಹ ಒಂದು ತನಿಖೆ ಆಗ್ಬೇಕಾಗಿದೆ, ಈಗ ಅವರು ತನಿಖೆಗೂ ಕೂಡ ಒತ್ತಾಯ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಅವರ ಒಂದು ರಾಜೀನಾಮೆ ಅಂಗೀಕಾರವಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೂಡ ಏನು ತಮ್ಮ ಮೇಲೆ ಆರೋಪವನ್ನೇನು ಮಾಡಲಾಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೂಡ ಇದುವರೆಗೂ ಕೂಡ ನೀಡಿಲ್ಲ. ಹೀಗಾಗಿ ಮೈಮೂಲ್ನಲ್ಲಿ ಇದು ಸಾಕಷ್ಟು ಚರ್ಚೆಯನ್ನ ಈಗ ಉಂಟು ಮಾಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮ ಡೀಟೇಲ್ಸ್ಗಾಗಿ.